ಹದಿನೈದು ದಿವಸ ನಂತರ ಬನ್ನಿ ಅಂತ. ಸರಿ, ಹದಿನೈದು ದಿವಸ ನಂತರ ಬರ್ತೇವೆ, ಯಾವಾಗ ನಮಗೆ ಮಾಡಿ ಕೊಡ್ತೀರಿ ಅಂತ ಕೇಳಿದರು. ಅವ್ರು ಹೇಳಿದ್ರು ಪ್ರಭಾತ್ ಮಾಡಿಕೊಡುವ ಅಂತ. ನಾವು ಇಲ್ಲಿ ಕಮಿಟಿಯ ಮಾತನ್ನು ನಿಲ್ಲಿಸುವ ಇಲ್ಲಿ, ನಾವು ಎಲ್ಲ ಈಗ ಸೀದಾ ನಾವು ಪ್ರಭಾತಿಗೆ ಹೋಗುವ. ಪ್ರಭಾತದಲ್ಲಿ ನಮಗೆ ಹದಿನೈದು ದಿವಸ ಇಲ್ಲಾಂದ್ರೆ ಒಂದು ತಿಂಗಳ ನಂತರ ನಮಗೆ ಟಾಪಿಕ್ಸ್ ಕೊಡ್ತಾರೆ ಅಂತ ಹೇಳಿದರೆ ನಾನು ಈಗಲೇ ನಿಮಗೆ ಅವರಿಗೆ ಬಿಟ್ಟು ಕೊಡ್ತೇನೆ. ಅದು ಆಗದಿದ್ದರೆ ನಿಮ್ಮಿಂದ ನಮಗೆ ನಮಗೆ ಹಟ್ಟೆ ಇದೆ ಅಂದರೆ ಅದೊಂದು ಹಟ್ಟೆ ಇದೆ, ನಮಗೆ ಪ್ರಭಾತ ಮಾಡಿಕೊಳ್ಬೇಕು. ಅವರಿಂದಾಗಿಯೇ ನಮಗೆ ಪ್ರಭಾತ ಸಂಭವಿಸಿದ್ದು, ನಾವು ಅವರಿಂದಾಗೆಲ್ಲ ಅವ್ರು ಅವ್ರು ಬೇಕಂತ ಮಾಡಿದ್ದಾರೆ. ಅದೇ ಬರಲೇ ಸಿನಿಮಾದಲ್ಲಿ ಒಂದು ಅವರು ಇದ್ದಿರುವಾಗ ಯಾವುದು ನಮಗೆ ಗೆಲೆಸಿರುವಾಗ ಅವರು ಡಿಸ್ಚಾರ್ಜ್ ಇದ್ದರೆ ಅದು ಹೋಗುವಾಗ ಸ್ವಲ್ಪ ಗಲಾಟೆ ಆಯಿತು. ಆ ಗಲಾಟೆ ಮುಖಾಂತರ ನಮಗೆ ಅವ್ರ ಸಿನಿಮಾ ಡಾಕ್ಟರ್ ನಮ್ಗೆ ಕೊಡೋದು ನಿಲ್ಲಿಸಿದ್ರು. ಅದನ್ನು ಮಾತಾಡಲಿಕ್ಕೆ ನಮ್ಮ ಇವರು ಮಾತಾಡಲಿಲ್ಲ. ಅದಾದ ಸರ್ ಆಗಲಿ ಅಂತ ನಾವು ಹೇಳುವಾಗ ಅದಕ್ಕೆ ಮಾತಾಡ್ತಾರೆ, ನೀವು ಈಗ ಬಿಟ್ಟು ಕೊಡ್ತಾ ಅಂತ ಹೇಳಿ ನಾವು ಮತ್ತೆ ಅವರತ್ತ ಅವರತ್ತ ಮಾತಾಡಬೇಕಾದ್ರೆ ನಾವು ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ನಮ್ಮತ್ತ ಬಾಕ್ಸ್ ಓನರ್ನ ಮಾತಾಡಬೇಕಾದ್ರೆ ಇಲ್ಲಿ ಮನೆಯಲ್ಲಿ ಅದನ್ನು ಮಾತಾಡಿ ಏನಾದರೂ ಸರಿ ಮಾಡುವ ಅಂತ ಇದ್ದಿದ್ರೆ ಯಾರು ಬರಲಿಕ್ಕೆ ಇಲ್ಲ. ನಾವು ಇವರಿಗೆ ಬಿಟ್ಟುಕೊಟ್ಟು ನಾವು ಮತ್ತೆ ಇವರು 50-60 ಸಿನಿಮಾ ನಿಲ್ಲಿಸಿದ್ರೆ ನಾವು 75 ದಿವಸ ಇಲ್ಲಿ ಹೋಗ್ತೀವಿ. ರಾಮಕಾಂತಿಯಲ್ಲಿ ನಾವು ನಿಶ್ಚಿತ ಬೆಳಿಗ್ಗೆ ತಯಾರಿಲ್ಲ. ರಾಮಕಾಂತಿಯಲ್ಲಿ ತುಳಸಿ ನಾವು ಹಾಕಿ ನಾವು ನಿಶ್ಚಿತ ಬೆಳಿಗ್ಗೆ ತಯಾರಿಲ್ಲ. ಆ ಟಾಕ್ಸಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಒಂದು ವೇಳೆ ನಮ್ಮ ಸಿನಿಮಾದ ಏನಾದರೂ ಒಳ್ಳೆ ಇದಾಯ್ತು ಅಂದ್ರೆ ಪಾರ್ಕಿಂಗ್ಗೆ ಒಂದು 10 ಗಾಡಿಗಳಿಗೆ ಇದರಲ್ಲಿ ಅದರಲ್ಲಿ ವ್ಯವಸ್ಥೆ ಇಲ್ಲ. ನಾವೇನು ಮಾಡೋದು ಅಂತ ಹೇಳಿ 80 ಲಕ್ಷ ನಾವು 80-85 ಲಕ್ಷ ರೂಪಾಯಿ ಈ ಒಂದು ಸಿನಿಮಾಗೆ ನಾವು ಖರ್ಚು ಮಾಡಿದ್ದೇವೆ. ರಿಟರ್ನ್ಸ್ ಬರಬೇಕಲ್ಲ. ಟೀಸಲ್ಲಿ ಬದ್ಧತೆ ಇರ್ತದೆ, ಯಾರಿಗೆ ಮೊದಲು ಸರ್ಟಿಫಿಕೇಟ್ ಸಿಗ್ತದ ಅವ್ರಿಗೆ ಮೊದಲು ಸಿನಿಮಾ ಮಾಡಬೇಕಂತ. ಅಲ್ಲಿ ಸೀರೆ ನಮ್ಮ ಈಗ ಒಂದೇ ದಿವಸ ಎರಡು ಮಕ್ಕಳು ಅವಳಿಗೆ ಅವಳಿಗೆ ಹುಟ್ಟಿದ್ರೆ ಒಬ್ಬಳನ್ನು ಒಬ್ಬಳಿಗೆ ಹಂಗೆ ಆಗೋದು ಒಬ್ಬಳಿಗೆ ಹಂಗೆ ಆಗ್ತಿದ್ದಿಲ್ಲ ಅಂದರೆ ಹೇಗಾಗ್ತದೆ? ಈಗ ನಮ್ಮ ಪರಿಸ್ಥಿತಿ ಹಾಗೆ ನಮ್ಮನಲ್ಲಿ ಹಾಗೆ ಮಾಡಿದ್ರು. ನಿಮಗೆ ನೀನು ಬೇಡ, ನೀನು ಹೋಗು, ನೀನು ನೀನು ಮತ್ತೆ ಬಾ, ಮತ್ತೆ ಬಾ, ನಾವು ಇಲ್ಲಿ ಮತ್ತೆ ಬಾ. ಇಲ್ಲಿಗೆ ಏನಾದರೂ ನಮ್ಮನ್ನು ಎಷ್ಟು ರಿಕ್ವೆಸ್ಟ್ ಮಾಡಿದಾರ ಅಷ್ಟೇ ರಿಕ್ವೆಸ್ಟ್ ಅವರಿಗೆ ಮಾಡಲಿಲ್ಲ. ನೀವು ಹಿಂಸ ಅವ್ರಿಗೆ ಒಪ್ಪದಿ ಕಾಸಲ್ಲಿ ನೀವು ಅದು ಹೊರಗೆ ಹಿಂದೆ ಬರ್ತೀರಾ ಇಲ್ಲ. ಅವರು ಮೇಜು ಮಟ್ಟಿ ನಾನು ಹೋಗುದೇ ಇಲ್ಲ, ನನಗೆ ಅದೇ ಲೇಟ್ ಬೇಕಂತ ಹೇಳಿದೆ. ಆಗ ನಮಗೆ ಈ ಇದು ಬರ್ತದೆ, ಈಗ ಪ್ರಾಬ್ಲಮ್ ಅಲ್ಲ. ಆಗ ನಮಗೆ ಸ್ವಲ್ಪ ಹಠ ಬರ್ತದೆ, ಏನು ಅಷ್ಟು ಅಂತ ಏನಂದ್ರೆ ಅಷ್ಟು ಅವರಿಗೆ ಇದ್ದಿರುವಾಗ ನಾವು ನಮಗೆ ನಾವು ಏನು ದೊರೆತಿದೆ ಅಂತ ಅವರಿಗೆ ಸಹ ಕೊಟ್ಟಾಗಿ ಅಕ್ಟೋಬರ್ ನಮಗೆ ನೋಡಿ ಇರಬೇಕಾದ್ರೆ ನಾವು ಈ ಸೀರೆ ಹೇಳ್ತೇವೆ. 4 ಪಿಕ್ಚರ್ ಅವ್ರು ತೆಗೆದ್ರು ಇಲ್ಲ ಅಕ್ಟೋಬರ್ ನಾವು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಇದು ಒಳ್ಳೆ ಒಂದು ಪೀರಿಯಡ್. ಆ ಪೀರಿಯಡ್ ನನಗೆ ಬೇಕು, ನನಗೆ ಬೇಕಂತ ಹೇಳಿದರೆ ಈ ಸಲ್ಮಾನ್ ಖಾನ್ ಈ ರೀತಿ ಪಿಕ್ಚರ್ ಬಿಟ್ಟಾಗಿ ಆ ಸಾರಿ ಮತ್ತೆ ನನಗೆ ಬೇರೆ ಯಾರು ನನಗೆ ಬರಬಾರ್ದು ಅಂತಂದರೆ ಆನೆ ಬರ್ತಾರೆ, ಆನೆ ಬರುವಾಗ ನೀವು ಸಂದೆ ಸೈಡಿಗೆ ಇಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಒಪ್ಪಿಗೆ ಇಲ್ಲ. ಯಾವ ಸರ್ ನಾಳೆ ನಾನು ಸಹ ಹಾಗೆ ಮಾಡಿದರೆ ನನ್ನ ಸಹ ಯಾರಾದರೂ ಎದುರಿಸಬೇಕು. ಯಾಕೆ ನಮ್ಮ ನನ್ನ ಇದನ್ನು ನಾವು ತೋರಿಸಿದಲ್ಲ ಯಾರು ಪಾಪದವರು ಓಡ್ತಾರೆ. ಈಗ ಕೆಲವು ಸಿನಿಮಾದವರು ಹೆದರಿ ಸಂಸಾರಿಗೆ ಸಂತ ಹೋಗುದಿಲ್ಲ, ಆ ಸಿನಿಮಾ ಬರ್ತದೆ ಆ ಸಿನಿಮಾ ಬರ್ತದೆ ಸಂಸಾರ ಮಾಡೋದಿಲ್ಲ ಅಂತ ಹೆದರಿ ಕೊತ್ಕೊಂಡಿದ್ದಾರೆ. ಅವರಿಗೆ ಮೊದಲು 4-5 ಪಿಕ್ಚರಿಗೆ ಉಂಟು, ಯಾರು ಸೆನ್ಸರ್ಗೆ ಹೋಗಲಿಲ್ಲ ಬೇಡ, ಅವ್ರು ಬಂದು ಹೋಗ್ಬಿಟ್ಟು ಅವ್ರಿಗೆ ಅವರಿಗೆ ಯಾರು ಮಾಡಿ ಎದುರು ಹೋಗುದಂತ ನಾವು ಅದೇ ಅವರಿಗೆ ಎದುರು ಹೋಗುದಂತ ನಮ್ಮ ನಮ್ಮ ನಾವು ಬಂದಿದ್ದೇವೆ ಸೆನ್ಸರ್ ನಮ್ದು ಆಯಿತು ಹಾಕುವ ಮಾತುಕತೆ ಆಗ್ತಿತ್ತು. ಮಾತು ನೀವು ಹೇಳಿದಾಗ ಮಾತುಕತೆಯಲ್ಲಿ ಭಾರಿ ಚೆನ್ನಾಗಿ ಆಗ್ತಿತ್ತು. ಆದರೆ ಅವರು ಮಾತಾಡಲಿಕ್ಕೆ ತಾಗಲಿಲ್ಲ, ಬಟ್ ನಾವು ಯಾಕೆ ನಾವು ಇದಕ್ಕೆ ದೀಪ ಎಂಟಕ್ಕೆ ಹೋಗಿ ನಾವು ಬೇಕು ಬೀಳ್ಬೇಕು ಅವರು ನಮ್ಮನ್ನು ಕೇಳಿ ಅಲ್ಲ ನೋಡಿ ಹೀಗೆ ಗೊತ್ತು. ನಾವು ನಾವು ನಮಗೆ ಭಿನ್ನಾಭಿಪ್ರಾಯ ಏನಿಲ್ಲ, ಏನು ಭಿನ್ನಾಭಿಪ್ರಾಯ ನಾವು ಏನಿದ್ದರೂ ಅದರ ಪ್ರಕಾರವಾದ ಸ್ಪರ್ಧೆ ಕೊಡ್ತಿದ್ದೇವೆ ಅಷ್ಟೇ. ಇದ್ದ ನಮಗೆ ಮತ್ತೆ ಇನ್ನೊಬ್ಬರಿಗೆ ಏನಿದ್ದರಲ್ಲಿಲ್ಲ. ಯಾಕೆ ಯಾರು ಯಾರು ನನ್ನ ನನ್ನ ಹಣದಲ್ಲಿ ನಾನು ಊಟ ಮಾಡೋದು, ಅವರ ಹಣದಲ್ಲಿ ಅವರು ಊಟ ಮಾಡೋದು. ಗಂಗಾಂಗಂ ದಿವ್ಯಲಿಂಗಂ ಗಜಮುಖ ವಿನುತಂ ಸಾನಪೂರ್ಣಂ.